ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಸೂಚನೆ, ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅಂದ್ರೆ ಕೊನೆವರೆಗೂ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ, ಒಂದಕ್ಕೊಂದು ಲಿಂಕ್ ಸಿಗೋದಿಲ್ಲ. ಸೊ ಓಕೆನಾ? ಸೊ ಹಾಗಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದಾವೆ, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಷಯಗಳಿದಾವೆ, ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 11ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ, ಅಂದ್ರೆ 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಒಂದು ಹೊಸ ರೂಲ್ಸ್ ಅನ್ನ ತಗೊಂಡ್ಬಂದಿದ್ರೆ, ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಿದ್ರೆ ಮಾತ್ರ ನಿಮ್ಗೆ 2000 ರೂಪಾಯಿ ಬರುತ್ತೆ. ಅಂದ್ರೆ 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿ ಹಣ ಬರುತ್ತೆ, ಇಲ್ಲ ಅಂದ್ರೆ ನಿಮ್ಗೆ ಬರೋದಿಲ್ಲ ಅಂತ ಇಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನು ಎರಡನೇದಾಗಿ ಮಹಿಳೆಯರಿಗೆ ಅಂತಾನೆ 2 ಹೊಸ ಯೋಜನೆಗಳನ್ನ ಸರ್ಕಾರ ಜಾರಿಗೆ ತಂದಿದೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ, ಅಂದ್ರೆ ಮಹಿಳೆಯರಿಗೆ 5000 ರೂಪಾಯಿ ಸಿಗುತ್ತೆ, ಇನ್ನೊಂದು ಯೋಜನೆಯಲ್ಲಿ 2000 ರೂಪಾಯಿ ಹಣ ಸಿಗುತ್ತೆ ಅಂತ ಇಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂತದ್ದು. ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಈ ಒಂದು ಕ್ಲಾರಿಟಿಯನ್ನ ನಿನ್ನೆ ಕೊಡಬೇಕಾಗಿತ್ತು, ಬಟ್ ನಿನ್ನೆ ಒಂದು ನಮ್ಮ ಒಂದು ಪರ್ಸನಲ್ ಕೆಲಸಗಳ ಕಾರಣಗಳಿಂದ ಸೊ ಕೊಡಕ್ ಆಗ್ಲಿಲ್ಲ, ಅಪ್ಡೇಟ್ ಅನ್ನ ಕೊಡಕ್ ಆಗ್ಲಿಲ್ಲ. ಸೊ ಆದ್ರಿಂದ ಇವತ್ತು ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಇದ್ರ ಬಗ್ಗೆ ಎಲ್ಲಾನು ಕೂಡ ನಿಮ್ಗೆ ತಿಳ್ಕೊಂತೀರಾ. ಸೊ ಮತ್ತೆ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಓಕೆನಾ? ಸೊ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ಇದರಿಂದ ನಾನ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ. ಸೊ ಕಳೆದ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ಇವಾಗ ಕೇವಲ ಒಂದು 5-10 ಲಕ್ಷ ಜನಕ್ಕೆ ಟ್ರಯಲ್ ಅಂತ ಹೇಳ್ಬಿಟ್ಟು 11ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಈ ತಿಂಗಳು ಟೈಮ್ ತಗೊಳುತ್ತೆ, ಅಂದ್ರೆ ಈ ಒಂದು ಜೂನ್ 30ವರೆಗೂ ಟೈಮ್ ತಗೊಳುತ್ತೆ, ಅದಾದ್ಮೇಲೆ ಜುಲೈ ಮೊದಲನೇ ವಾರದ ಒಳಗಡೆ ಎಲ್ಲರಿಗೂ ಬರುವಂತ ಸಾಧ್ಯತೆ ಇದೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದೆ. ಸೊ ಆದ್ರೆ ಇವಾಗ ನಿನ್ನೆಯಿಂದ ಒಂದು ಸಾಕಷ್ಟು ನ್ಯೂಸ್ ವೈರಲ್ ಆಗ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಸೊ ಅದು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣವನ್ನ ನೀವು ಪಡಿಬೇಕು ಅಂತಂದ್ರೆ ಈ ಒಂದು ಹೊಸ ರೂಲ್ಸ್ ಅನ್ನ ನೀವು ಪಾಲನೆ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಗೆ ದುಡ್ಡು ಬರೋದಿಲ್ಲ ಅಂತ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಆ ಒಂದು ಕೆಲಸ ಏನ್ ಮಾಡ್ಬೇಕು ಅಂತ ನೋಡೋದಾದ್ರೆ, ಇಲ್ಲಿ ನಿಮ್ಮ ಒಂದು ಇ-ಕೆ-ವೈ-ಸಿ ಅನ್ನ ಮಾಡಿಸ್ಬೇಕು ಅಂತ ಇಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಸೊ ನಮ್ಮ ಲೊಕ್ಯಾಲಿಟಿಯಲ್ಲಿ, ಅಂದ್ರೆ ನಾನು ಇರುವಂತಹ ನಮ್ಮ ಮನೆ ಸುತ್ತಮುತ್ತ, ಸೊ ಅಲ್ಲೂ ಕೂಡ ಈ ಒಂದು ವಿಷಯವನ್ನ ನನ್ಗೆ ಹೇಳಿದ್ರು, ನಾನು ಅವ್ರಿಗೆ ಕ್ಲಾರಿಟಿಯನ್ನ ಕೊಟ್ಟೆ. ಸೊ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ಸೊ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕಂತೆ ಅಂತ ಹೇಳಿದ್ರು. ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೇಕು ಅಂತಂದ್ರೆ ಇನ್ಮೇಲೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಬರೋದಿಲ್ಲ ಅನ್ನುವಂತ ಒಂದು ಮಾಹಿತಿ ನನ್ಗೆ ಕೊಟ್ರು. ನಾನು ಅವ್ರಿಗೆ ಕ್ಲಾರಿಟಿಯನ್ನ ಕೊಟ್ಟೆ, ಏನ್ ಕೊಟ್ಟೆ ಅಂತ ನಿಮ್ಗೆ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ, ಏನ್ ಕ್ಲಾರಿಟಿ ಕೊಟ್ಟೆ ಅಂತ. ಮತ್ತೆ ಇನ್ನೂ ಕೆಲವು ಒಂದು ನ್ಯೂಸ್ ವೈರಲ್ ಆಗ್ತಿರುವಂತದ್ದು ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯನ್ನೇ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇದು ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಇನ್ನು ಆಧಾರ್ ಲಿಂಕ್ ಮಾಡಿಸ್ಬೇಕು ಮತ್ತೆ ಇ-ಕೆ-ವೈ-ಸಿ ಅನ್ನ ಮಾಡಿಸ್ಬೇಕು, ಈ ಮೂರು ಬಗ್ಗೆನು ಕೂಡ ನಿಮ್ಗೆ ಇವಾಗ ಕ್ಲಾರಿಟಿಯನ್ನ ಕೊಡ್ತೀನಿ. ಮೊದಲನೇದಾಗಿ ನಿಮ್ಗೆ ಕ್ಲಾರಿಟಿಯನ್ನು ಕೊಡೋದಾದ್ರೆ 11ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕಂತೆ ಹೌದಾ ಅಂತ ಇಲ್ಲಿ ಸಾಕಷ್ಟು ನ್ಯೂಸ್ ವೈರಲ್ ಆಗ್ತಿರುವಂತದ್ದು. ಇದೆಲ್ಲ ಒಂದು ಫೇಕ್ ನ್ಯೂಸ್, ಒಂದು ರೂಮರ್ಸ್ ಅನ್ನ ಹಬ್ಬಿಸ್ತಾ ಇದಾರೆ ಅಂತ ಹೇಳ್ಬೋದು. ಇದನ್ನ ಯಾರು ಕೂಡ ಮಾಡಿಸೋದಕ್ಕೆ ಹೋಗ್ಬೇಡಿ, ಮಾಡಿಸ್ಬೇಕು. ಯಾರು ಮಾಡಿಸ್ಬೇಕು ಅಂತಂದ್ರೆ, ಸೊ ನೀವು ಇದುವರೆಗೂ ಕೂಡ ನಿಮ್ಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಅಂತಂದ್ರೆ, ಒಂದ್ ವೇಳೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗದೆ ಇರ್ಬೋದು. ಸೊ ಅದನ್ನ ಚೆಕ್ ಮಾಡ್ಕೊಂಡು ನೀವು ಲಿಂಕ್ ಮಾಡಿಸ್ಬೇಕು. ಆದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತು ಬಂದಿದ್ರೆ, ಅಥವಾ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣದವರೆಗೂ ಬಂದಿದ್ರೆ, ನೀವು ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ 11ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ. ಸೊ ಓಕೆನಾ? ಇದು ನಿಮ್ಗೆ ಮೊದಲನೇದಾಗಿ ಕ್ಲಾರಿಟಿ. ಸೊ ನೀವು 11ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಮತ್ತೆ ಲಿಂಕ್ ಮಾಡಿಸುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ 10 ಕಂತಿನ ಹಣದವರೆಗೂ ಕರೆಕ್ಟ್ ಆಗಿ ಬಂದಿದೆ ಅಂತಂದ್ರೆ, ನೀವು ಮತ್ತೆ ಲಿಂಕ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಸೊ ನೀವು ಕೆಲವರು ಕೇಳ್ಬೋದು, ನಮ್ಗೆ 10ನೇ ಕಂತಿನ ಹಣ ಬಂದಿಲ್ಲ, 9ನೇ ಕಂತಿನ ಹಣ ಬಂದಿಲ್ಲ, ಮತ್ತೆ 8ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳೋದಾದ್ರೆ, ಸೊ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಯಾವ್ದಾದ್ರು 1ಕಂತಿನ ಹಣ ಬಂದಿತ್ತು ಅಂತಂದ್ರೆ, ಅಥವಾ ಅನ್ನಭಾಗ್ಯ ಯೋಜನೆಯ ಹಣ ಬಂದಿತ್ತು ಅಂತಂದ್ರೆ, ನೀವು ಮತ್ತೆ ಲಿಂಕ್ ಮಾಡಿಸುವಂತ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವಂತ ಅವಶ್ಯಕತೆ ಇರೋದಿಲ್ಲ. ಯಾಕಂದ್ರೆ ಲಿಂಕ್ ಆಗಿರೋದಕ್ಕೆ ಅಲ್ವಾ ಇಲ್ಲಿ ನಿಮ್ಗೆ 1ನೇ ಕಂತ ಆಗಿರ್ಬೋದು ಅಥವಾ ಯಾವುದೇ ಕಂತ ಆಗಿರ್ಬೋದು ಹಣ ಬಂದಿರುತ್ತೆ. ಸೊ ಹಾಗಾಗಿ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆಯೋದಕ್ಕೆ. ಇನ್ನು ಎರಡನೇದಾಗಿ 11ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಇ-ಕೆ-ವೈ-ಸಿಯನ್ನ ಮಾಡಿಸ್ಬೇಕು ಅಂತ ಇಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು ನ್ಯೂಸ್. ಇದು ಕೂಡ ಫೇಕ್ ನ್ಯೂಸ್, ಇದು ಕೂಡ ರೂಮರ್ಸ್ ಅನ್ನ ಹಬ್ಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಇ-ಕೆ-ವೈ-ಸಿ ಅಂದ್ರೆ ಏನು? ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತದ್ದೇ ಇ-ಕೆ-ವೈ-ಸಿ ಅಂತ ಕರೀತಾರೆ. ಇದನ್ನ ಹೇಗೆ ಕಂಡುಹಿಡಿಯೋದು? ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ? ಇದನ್ನ ನಿಮ್ಗೆ ಬಹಳ ತಿಂಗಳುಗಳ ಹಿಂದೆನೆ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ, ಮತ್ತೆ ಲೈವ್ ಆಗಿ ಕೂಡ ನಿಮ್ಗೆ ತೋರಿಸಿದೆ ಅದನ್ನ ಹೇಗೆ ಚೆಕ್ ಮಾಡೋದು, ಸೊ ಹೇಗೆ ಅಂತ ಎಲ್ಲಾನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಓಕೆನಾ? ಸೊ ಇದನ್ನು ಕೂಡ ನೀವು ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ 11ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನ ಪಡೆಯೋದಕ್ಕೆ ಮತ್ತೆ ಮಾಡಿಸುವಂತಹ ಅವಶ್ಯಕತೆ ಇಲ್ಲ.
ನಿಮ್ಗೆ 10 ಕಂತಿನ ಹಣದವರೆಗೂ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯ ಹಣ, ಯಾವ್ದಾದ್ರು ಒಂದು ಕಂತಿನ ಹಣ ಬಂದಿತ್ತು ಅಂತಂದ್ರೆ ನೀವು ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಬಟ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ನಿಮ್ಮ ಮನೆಯಲ್ಲಿರುವಂತ ಸದಸ್ಯರ ಎಲ್ಲ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಹೇಗೆ ಚೆಕ್ ಮಾಡೋದು ಅಂತ. ಇದು ಎರಡನೇದಾಗಿ ಕ್ಲಾರಿಟಿ, ನೀವು ಮತ್ತೆ ಈ ಕೆವಿಸಿಯನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ 11ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡೆಯೋದಕ್ಕೆ. ಸೊ ಇನ್ನು ಮೂರನೇದಾಗಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯನ್ನೇ ಅಪ್ಡೇಟ್ ಮಾಡಿಸ್ಬೇಕು ಅಂತ ಇಲ್ಲಿ ಸಾಕಷ್ಟು ವೈರಲ್ ಆಗ್ತಿರುವಂತದ್ದು. ಸೊ ಇದು ನೋಡಿ ಯಾವ ರೀತಿ ಇದೆ, ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಮಾಡಿಸ್ಬೇಕಂತೆ. ಇದೆಲ್ಲ ಫೇಕ್ ನ್ಯೂಸ್, ಇದೆಲ್ಲ ಒಂದು ರೂಮರ್ಸ್ ಅಂತಾನೆ ಹೇಳ್ಬೋದು. ಗೃಹಲಕ್ಷ್ಮಿ ಯೋಜನೆಯನ್ನ ಅಪ್ಡೇಟ್ ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ರತಿ ಕಂತು ಅಂದ್ರೆ ಒಂದನೇ ಕಂತಿನ ಹಣದವರೆಗೂ ಹಿಡಿದು 10ನೇ ಕಂತಿನ ಹಣದವರೆಗೂ ಏನಿದೆ, ಸೊ ಈ ಒಂದು ಪ್ರತಿ ಕಂತು ಬಿಡುಗಡೆ ಆದಾಗ್ಲೂ ಕೂಡ ಈ ರೀತಿಯಾಗಿ ಹೊಸ ರೂಲ್ಸ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾರೆ. ಸೊ ಅದು ಏನಕ್ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಆದ್ರೆ ಇಲ್ಲಿ ಜನಗಳಿಗೆ ಒಂದ್ ರೀತಿ ಕನ್ಫ್ಯೂಷನ್ ಅಂತಾನೆ ಹೇಳ್ಬೋದು. ಏನು ಪ್ರತಿ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದಾಗ್ಲೂ ಕೂಡ ಹೊಸ ಒಂದು ರೂಲ್ಸ್ ಅನ್ನ ತಗೊಂಡ್ಬರ್ತಾರಲ್ಲ, ಸೊ ಏನು ಇದು, ಯಾಕೆ ಹಿಂಗ್ ಮಾಡ್ತಾರೆ ಅಂತ ಜನರಿಗೆ ಕನ್ಫ್ಯೂಷನ್ ಆಗೋದು ಸರ್ವೇ ಸಾಮಾನ್ಯ. ಸೊ ಓಕೆನಾ, ಸೊ ಆ ಒಂದು ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಡೋದಕ್ಕೆ ಬಂದಿದ್ದೀನಿ. ಸೊ ಕೆಲವೊಂದ್ಸಾರಿ ಇನ್ಫಾರ್ಮೇಶನ್ ನಾವು ಏನು ವಿಡಿಯೋವನ್ನ ಮಾಡ್ತೀವಿ, ಸೊ ಅದಕ್ಕಿಂತ ಮುಖ್ಯವಾಗಿ ಸೊ ಈ ರೀತಿ ಆಗಿರುವಂತಹ ಒಂದು ಒಂದು ಫೇಕ್ ನ್ಯೂಸ್ ಅನ್ನ, ಒಂದು ಫೇಕ್ ನ್ಯೂಸ್ಗೆ ಒಂದು ಕ್ಲಾರಿಟಿಯನ್ನ ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಿಮ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ, ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಒಂದ್ ವೇಳೆ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೊಂದ್ಸಾರಿ ರಿಪೀಟ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗ್ಬೋದು. ಸೊ ಓಕೆನಾ, ಇನ್ನು ಮುಂದಿನ ಅಪ್ಡೇಟ್ ನೋಡೋದಾದ್ರೆ, ಇಲ್ಲಿ ಸರ್ಕಾರದಿಂದ 2 ಯೋಜನೆಗಳನ್ನ ಮಹಿಳೆಯರಿಗೆ ಅಂತಾನೆ ಜಾರಿಗೆ ತಂದಿದ್ದಾರೆ. ಸೊ ಈ ಒಂದು ಮೊದಲನೇ ಯೋಜನೆಯಿಂದ 5,000 ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ. ಹಾಗೇನೇ ಎರಡನೇ ಯೋಜನೆಯಿಂದ 2,000 ರೂಪಾಯಿ ಈ ಪ್ರತಿ ತಿಂಗಳು ಮಹಿಳೆಯರಿಗೆ ಸಿಗುತ್ತೆ ಅಂತ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು. ಸೊ ಈ ಎರಡೂ ಯೋಜನೆಗಳಲ್ಲೂ ಕೂಡ ಒಂದು ನಿಜ ಇದೆ, ಒಂದು ಸುಳ್ಳು ಇದೆ. ಸೊ ಮೊದಲನೇದಾಗಿ ಆ ಒಂದು ಸುಳ್ಳು ಯೋಜನೆ ಯಾವುದು, ಒಂದು ಫೇಕ್ ನ್ಯೂಸ್ ಯಾವುದು ಅಂತ ನೋಡೋದಾದ್ರೆ, PM ಕನ್ಯಾ ಯೋಜನೆ, ಪ್ರಧಾನ ಮಂತ್ರಿ ಕನ್ಯಾ ಯೋಜನೆ ಅಡಿಯಲ್ಲಿ ಸೊ 5ರಿಂದ 18 ವರ್ಷದ ಒಳಗಡೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತೆ ಅಂತ ಇಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ಇದನ್ನ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು, ಸೊ ಈ ರೀತಿಯಾಗಿ ಕಾಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ ಆ ಒಂದು ವಿಡಿಯೋಸ್ಗೆ ಮತ್ತೆ ಆ ಒಂದು ಪೋಸ್ಟ್ಗೆ. ಸ್ನೇಹಿತರೆ, ಈ ಒಂದು ಯೋಜನೆನೇ ಇಲ್ಲ. ಸೊ ಯಾವುದು ಯೋಜನೆ ಯಾವ್ದು ಇಲ್ಲ ಅಂತ ನೋಡಿದ್ರೆ, PM ಕನ್ಯಾ ಯೋಜನೆ, ಸೊ 5ರಿಂದ 18 ವರ್ಷದ ಒಳಗಡೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರುವಂತಹ ಯಾವುದೇ ಯೋಜನೆಯನ್ನು ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಜಾರಿಗೆ ತಂದಿಲ್ಲ, ಸೊ ಅನುಷ್ಠಾನಕ್ಕೆ ತಂದಿಲ್ಲ. ಸೊ ಈ ಒಂದು PM ಕನ್ಯಾ ಯೋಜನೆ ಇರುವಂತದ್ದೇ ಸುಳ್ಳು. ಸೊ ಈ ಒಂದು ಯೋಜನೆ ಇದೆ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂತ ಇಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳನ್ನ ಫೇಕ್ ನ್ಯೂಸ್ ಗಳನ್ನ ವೈರಲ್ ಮಾಡ್ತಾ ಇದಾರೆ. ಇದನ್ನ ಯಾರು ಕೂಡ ನಂಬೋದಿಕ್ಕೆ ಹೋಗ್ಬೇಡಿ. ಸೊ ಈ ಒಂದು ಯೋಜನೆ ಯಾವ ಸರ್ಕಾರನು ಕೂಡ ಜಾರಿಗೆ ತಂದಿಲ್ಲ. ಸೊ ಇದು ಫೇಕ್ ನ್ಯೂಸ್ ಅಂದ್ರೆ ಇದು ಸುಳ್ಳು ಸುದ್ದಿ. ಸೊ ಇದು 2,000 ರೂಪಾಯಿ ಸಿಗುವಂತದ್ದು. ಹಾಗಾದ್ರೆ ನಿಜ ಯಾವುದು ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರದ ಮಾತೃ ವಂದನಾ ಯೋಜನೆ ಅಂತ, ಈ ಒಂದು ಯೋಜನೆಯಿಂದ ಮಹಿಳೆಗೆ ಸೊ 5,000 ರೂಪಾಯಿ ಹಣ ಸಿಗುತ್ತೆ. ಸೊ ಇದು ಕೇಂದ್ರ ಸರ್ಕಾರದಿಂದ ಸಿಗುತ್ತೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುವಂತದ್ದು. ಕೇಂದ್ರ ಸರ್ಕಾರದಿಂದ 5,000 ರೂಪಾಯಿ ಹಣ ಸಿಗುತ್ತೆ. ಆದ್ರೆ ಎಂತಹ ಮಹಿಳೆಯರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ, ಗರ್ಭಿಣಿಯರಿಗೆ. ಸೊ ವಿಶೇಷವಾಗಿ ಇದು ಗರ್ಭಿಣಿಯರಿಗೆ ಅಂತ ಮಾಡಿರುವಂತಹ ಯೋಜನೆ ಆಗಿರುತ್ತೆ. ಸೊ ಮಗುವಿನ ಒಂದು ಆರೋಗ್ಯ ಮತ್ತೆ ಪೋಷಣೆಗಾಗಿ ಈ ಒಂದು 5,000 ರೂಪಾಯಿಯನ್ನ ಕೊಡ್ತಾರೆ. ಇದು ಕೂಡ ಒಂದು DBT ಮೂಲಕ ಹಣ ವರ್ಗಾವಣೆ ಮಾಡ್ತಾರೆ. ಅಂದ್ರೆ ನಿಮ್ಮ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಮಗುವಿನ ಆರೋಗ್ಯ ಮತ್ತೆ ಪೋಷಣೆಗಾಗಿ ಮತ್ತೆ ಮಗುವಿನ ಒಂದು ಪೌಷ್ಟಿಕಾಂಶಕ್ಕೆ ಅಂತ ಹೇಳ್ಬಿಟ್ಟು 5,000 ರೂಪಾಯಿಯನ್ನ ಕೊಡ್ತಾರೆ. ಸೊ ಇದು ಕಂತಿನ ರೂಪದಲ್ಲಿ ಕೊಡ್ತಾರೆ. ಮೊದಲನೇ ಕಂತು 3,000 ರೂಪಾಯಿ ಕೊಡ್ತಾರೆ, ಎರಡನೇ ಕಂತು 2,000 ರೂಪಾಯಿ ಕೊಡ್ತಾರೆ. ಇಲ್ಲಿ ಟೋಟಲ್ ಆಗಿ ನಿಮ್ಗೆ 5,000 ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆ ಅಡಿಯಿಂದ ಕೊಡ್ತಾರೆ. ಹಾಗಾದ್ರೆ ಈ ಒಂದು ಯೋಜನೆಯನ್ನ ಲಾಭವನ್ನ ಪಡಿಬೇಕು ಅಂತಂದ್ರೆ, ಗರ್ಭಿಣಿ ಮಹಿಳೆಯರು ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ, ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಇರುತ್ತಲ್ಲ, ಸೊ ಅಂಗನವಾಡಿಯಲ್ಲಿರುವಂತಹ ಆಶಾ ಕಾರ್ಯಕರ್ತರು ಅಥವಾ ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ, ಸೊ ಅಲ್ಲಿ ಹೋಗಿ ನೀವು ಕೇಳಿದ್ರೆ ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ಕೊಡ್ತಾರೆ. ಸೊ ಓಕೆನಾ, ಅಲ್ಲೇನು ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಓಕೆನಾ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನೀವು ಅಂಗನವಾಡಿ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರನ್ನ ನೀವು ಭೇಟಿ ಮಾಡಿ ಹೆಚ್ಚಿನ ಇನ್ಫಾರ್ಮೇಶನ್ ಪಡ್ಕೋಬೇಕಾಗುತ್ತೆ. ಇನ್ನು ದಾಖಲೆಗಳು, ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡೋದ್ರೆ, ರೇಷನ್ ಕಾರ್ಡು, ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಫೋಟೋನು ಕೂಡ ಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇದೇ ರೀತಿ ನೀವು ಪ್ರತಿನಿತ್ಯ ಉಪಯುಕ್ತ ಮಾಹಿತಿಗಳನ್ನ ಪಡಿಬೇಕು ಅಂತಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಡೈಲಿನೂ ಕೂಡ ನಾನು ಈ ರೀತಿಯಾದಂತ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ಒಂದು 5ರಿಂದ 10 ನಿಮಿಷ ಟೈಮ್ ಕೊಟ್ಟು ನೀವು ನೋಡ್ಬೋದು ಅಂತ ಹೇಳ್ತಾ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್.